ಇವತ್ತೇನು ಸುತ್ತಲೂ ಬೇಲಿ ನಿರ್ಮಾಣ ಆಗಿದೆ, ನಮ್ಗೇನು ತೊಂದರೆ ಇಲ್ಲ. ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಲಿಯನ್ನ ಹಾಕುವಂತ ಕೆಲಸವನ್ನು ಯಾರು ಮಾಡಬೇಡಿ. ಧಾರ್ಮಿಕ ಆಚರಣೆಗಳಿಗೆ ಯಾರು ಬೇಲಿ ಹಾಕುವಂತ ಕೆಲಸವನ್ನು ಮಾಡಬೇಡಿ. ಹಿಂದೂ ಸಮಾಜ ಮುಂದೊಂದಿನ ನಿಶ್ಚಯ ಮಾಡುತ್ತೆ, ನಮ್ಮ ಸಂಘಟನೆ ಕಾರ್ಯಕರ್ತರು ಮುಂದೊಂದಿನ ನಿಶ್ಚಯ ಮಾಡ್ತಾರೆ ಅಂತ ಹೇಳಿದ್ರೆ ಆ ನಿಶ್ಚಯ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ಈ ತಂತಿ ಬೇಲಿಯ ಪ್ರತಿಯೊಂದು ಮುಳ್ಳುಗಳಲ್ಲೂ ತಂತಿ ಬೇಲಿಯ ಪ್ರತಿಯೊಂದು ಕಂಬಗಳಲ್ಲೂ ಭಗವತ್ ಧ್ವಜವನ್ನು ಹಾರಾಟ ಮಾಡಿದ ಮುಖಾಂತರ ಹಿಂದೂ ಸಮಾಜದ ಶೌರ್ಯದ ಪ್ರದರ್ಶನವನ್ನ ಮುಂದಿನ ದಿನಗಳಲ್ಲಿ ಮಾಡಿಯೇ ಮಾಡ್ತೇವೆ ಅಂತ ಹೇಳುವಂತ ಸಂಕಲ್ಪವನ್ನು ಮಾಡಿದ ಮುಖಾಂತರ ನಾವೆಲ್ಲೂ ಈ ಭಕ್ತಿ ಸಜ್ಜೆಯ ಪೀಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಷ್ಟು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೇಳುವ ರಾಷ್ಟ್ರದ ನಿರ್ಮಾಣ ಆಗ್ತಾ ಇದೆ, ಹಿಂದೂ ರಾಷ್ಟ್ರದ ನಿರ್ಮಾಣ ಆಗ್ತಾ ಇದೆ. ಭವ್ಯವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಯಾವ ರೀತಿ ಆಗತ್ತ, ಅದೇ ರೀತಿಯಲ್ಲಿ ದತ್ತಪೀಠದಲ್ಲಿ ಭವ್ಯವಾಗಿರ್ತಕ್ಕಂಥ ಆ ಧಾರ್ಮಿಕ ಕಾರ್ಯಗಳು ವರ್ಷದ 365 ದಿನಗಳಿಗೆ ಅವಕಾಶ ಆಗುವಂತ ದಿನಗಳು ಹತ್ರ ಬರ್ತವೆ.